ಸ್ತುತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಕ್ರಿ ಶೈಲಿಯಲ್ಲಿ ಆನಿಯನ್ ಪಕೋಡ, ಈರುಳ್ಳಿ ಪಕೋಡನ ಯಾವ ರೀತಿ ಕ್ರಿಸ್ಪಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ನೋಡಿ, ಪಕೋಡ ಮಾಡಲಿಕ್ಕೆ ಅಂತ ನಾನಿಲ್ಲಿ ಒಂದು ಅಗ್ಲವಾದ ತಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಅಗ್ಲವಾಗಿರೋದನ್ನು ಯೂಸ್ ಮಾಡ್ಕೊಳ್ಳಿ. ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರ ಈರುಳ್ಳಿ ಹೆಚ್ಚಿಬಿಟ್ಟು ಒಂಥರ ಕೈಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅದೇ ನಿಮಗೆ ಸಣ್ಣದಾಗಿ ಬರುತ್ತೆ. ನಂತರ ಹಸಿರುಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೀವು ತೊಗೊಳ್ಬೋದು. ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕರಿಬೇವನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕರಿ ಲೀವ್ಸ್. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ನಂತರ ಧನಿಯ. ಇದನ್ನು ನೀಟಾಗಿ ಒಂದ್ಸಲ ಇವಾಗ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡೋಣ. ನೀರೇನು ಹಾಕೋದು ಬೇಡ, ನೀರು ಹಾಕಿದ್ರೆ ಅದು ಬೋಂಡ ಆಗ್ಬಿಡುತ್ತೆ. ನೀರು ಹಾಕ್ತಲ್ಲೇ ನಾವು ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಇದಕ್ಕೆ ಹಿಡಿಯುತ್ತೋ ಅಷ್ಟು ಮಾತ್ರ ಹಿಟ್ಟಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನನಗೆ ಕರೆಕ್ಟಾಗಿ ಅರ್ಧ ಕಪ್ ತೊಗೊಂಡಿದ್ದೆ, ಅರ್ಧ ಕಪ್ನು ಕೂಡ ನಾನು ಹಾಕಿದ್ದೀನಿ. ನೋಡಿ, ಈ ಥರನೇ ಹಿಟ್ಟಿರಬೇಕು ಕಡಿಮೆ ಪ್ರಮಾಣದಲ್ಲಿ. ಈರುಳ್ಳಿ ಮಾತ್ರ ನೋಡಿ ಈ ಥರ ಕಾಣಿಸ್ತಾ ಇರಬೇಕು. ಇವಾಗ ಬನ್ನಿ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಎಣ್ಣೆನ ನಾವು ಮಿಕ್ಸ್ ಮಾಡಬೇಕಾದ್ರೇ ನೀಟಾಗಿ ಬಿಸಿ ಮಾಡೋಕ್ಕಿಡ್ಬೇಕು, ಇಲ್ಲ ಅಂತ ಅಂದರೆ ಈರುಳ್ಳಿಲೆಲ್ಲ ನೀರು ಬಿಟ್ಕೊಳ್ಬಿಡುತ್ತೆ, ಜಾಸ್ತಿ ಹಿಟ್ಟು ತೊಗೊಳಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಆಗ ಕಲಿಸ್ತಾ ಇರಬೇಕು, ಒಂದು ಕಡೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿರಬೇಕು. ಗೋಲ್ಡನ್ ಬರೋ ತನಕ ನಾವು ಇದರಲ್ಲಿ ಡೀಪ್ ಫ್ರೈ ಮಾಡೋಣ. ನೋಡಿ, ಇವಾಗ ಇನ್ನೊಂದು ಕಡೆ ಕೂಡ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರು ಚೆನ್ನಾಗಿ ಚೇಂಜ್ ಆಗಿದೆ. ಇವಾಗ ಇದು ಆಗಿದೆ, ಇದನ್ನು ಎತ್ಕೊಬಿಡೋಣ. ನೋಡಿ, ನೋಡಿ, ಪಕೋಡ ಎಲ್ಲ ಡೀಪ್ ಫ್ರೈ ಆದಮೇಲೆ ಕರಿಬೇವನ್ನ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿ ಅದ್ರ ಮೇಲೆ ಹಾಕೋಣ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರಿಬೇವೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಮೇಲೆ ಈ ಥರ ಹಾಕ್ಬಿಡಿ. ನಿಮಗೆ ಸ್ವಲ್ಪ ಇನ್ನೂ ಸ್ಪೈಸಿನೆಸ್ ಬೇಕಂದರೆ ಎರಡು ಹಸಿಮೆಣಸಿನ್ಕಾಯಿನ ತೆಗೆದು ಇದೇ ಥರ ಕರಿಬೇವಿನ ಯಾವ ಥರ ಫ್ರೈ ಮಾಡಿದೆ ಆ ಥರ ಫ್ರೈ ಮಾಡಿ ಹಾಕ್ಕೊಳ್ಬೋದು. ನೋಡಿ, ನಮ್ಮ ಪಕೋಡ ಇವಾಗ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.